ಉತ್ತಮವಾದ ಒದಗಿಸಿದ್ದೇವೆ ಈ ತೋಟಗಾರಿಕೆ ಇಲಾಖೆ ಕೆಲಸ ಮಾಡತಕ್ಕಂತ ಕಾರ್ಮಿಕರಿಗೆ ಸೌಲಭ್ಯವನ್ನು ಕೊಡಬೇಕು ಅಂತ ನಾನು ಕೇಳಿದ ವಿಶೇಷವಾಗಿ ಕೇಂದ್ರ ಸರ್ಕಾರ ಕಳೆದ ತಿಂಗಳು ತಂದಂತ ಈ ಶ್ರಮ ಹೇಳತಕ್ಕಂತ ಒಂದು ಹೊಸ ಕಾನೂನು ಇಡೀ ದೇಶಕ್ಕೆ ತಂದಿದೆ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು 144 ವರ್ಗಗಳಿಗೆ ನಾವು ಇವತ್ತಿಗೆಲ್ಲ ಅಸಂಘಟಿತ ಕಾರ್ಮಿಕ ಅಂತೇಳಿ ಘೋಷಣೆ ಮಾಡಿದ್ದೇವೆ ಮೊದಲು ಪುನಃ ಪುನಃ ಬೇರೆ ಬೇರೆ ಇಲಾಖೆ ಹೋಗುವಾಗ ಕ್ಯಾಬಿನೆಟ್ ತಂದು ನಾವು ಅಸಂಘಟಿತ ಕಾರ್ಮಿಕ ಘೋಷಣೆ ಮಾಡಬೇಕಾಗಿತ್ತು ಇನ್ನು ಮುಂದೆ ಆ ಪರಿಸ್ಥಿತಿ ಇಲ್ಲ ಸನ್ಮಾನ್ಯ ಅಧ್ಯಕ್ಷ 144 ಮತ್ತು ಇತರೆ ಇದರಲ್ಲಿ 144 ಅಲ್ಲಿ ನಂಬರ್ 6 ಅಲ್ಲಿ ತೋಟಗಾರಿಕೆ ಕಾರ್ಮಿಕರು ಕೂಡ ಸೇರಿಕೊಂಡಿದ್ದಾರೆ ಹಾಗಾಗಿ ಮುಂದಿನ ದಿವಸದಲ್ಲಿ ಅವರು ಕೂಡ ಅಸಂಘಟಿತ ಕಾರ್ಮಿಕರಾಗ್ತಾರೆ ಅದು ಏನು ಹೇಳ್ತಾರೆ ಇವತ್ತು ಕನ್ಸ್ಟ್ರಕ್ಷನ್ ಬೋರ್ಡ್ ಲೇಬರ್ ಆಗಬೇಕು ಅಂತ ಹೇಳ್ತಾರೆ ಅದು ಈ ಕಾನೂನಲ್ಲಿ ಅವಕಾಶ ಇಲ್ಲ ಕಟ್ಟಡ ಕಾರ್ಮಿಕರಿಗೆ ಕೊಡಬೇಕಾದ ಸೌಲತ್ತನ್ನ ಕಟ್ಟಡ ಕಾರ್ಮಿಕ ಮಾತ್ರ ಕೊಡಲಿಕ್ಕಾಗುತ್ತೆ ಇತರೆ ಕಾರ್ಮಿಕ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಅಸಂಘಟಿತ ಕಾರ್ಮಿಕ ಪಟ್ಟಿಯಲ್ಲಿ ಇವನ್ನ ಸೇರಿಸಿ ಓಕೆ ತೋಟ ಕಾರ್ಮಿಕ ಬಗ್ಗೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದೆ ಈಶಾಳತಕ್ಕಂತ ಪೋರ್ಟ್ ಅಲ್ಲಿ ಈ ರಾಜ್ಯದಲ್ಲಿ ಒಟ್ಟು 1 ಕೋಟಿ 60 ಲಕ್ಷಕ್ಕಿಂತ ಹೆಚ್ಚು ಜನ ಅಸಂಘಟಿತ ಕಾರ್ಮಿಕರನ್ನ 144 ವರ್ಗ ಮತ್ತು ಇತರೆ ಅಂತ ಹೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಈಗಾಗಲೇ ಇತರೆ ವರ್ಗ ದೇವಸ್ಥಾನದ ಪೂಜಾರಿಗಳು ಅಡಿಗೆ ಮಾಡತಕ್ಕಂತವರು ಸಿನಿಮಾ ಥಿಯೇಟರ್ನಲ್ಲಿ ಕೆಲಸ ಮಾಡತಕ್ಕಂತವರು ಪ್ರತಿಯೊಂದು ವರ್ಗವನ್ನು ಕಾಫಿ ತೋಟದಲ್ಲಿ ಕೆಲಸ ಮಾಡತಕ್ಕಂತವರು ತೋಟಗಾರಿಕೆಯಲ್ಲಿ ಕೆಲಸ ಮಾಡತಕ್ಕಂತವರು ನರೇಗಾ ಕೆಲಸಗಾರರು ಪ್ರತಿಯೊಬ್ಬರು ಕೂಡ ಇಲಾಖೆ ವ್ಯಾಪ್ತಿಗೆ ಇವತ್ತು ಬರ್ತಾ ಇದ್ದಾರೆ ಹಾಗಾಗಿ ನಮ್ಮ ರಾಜ್ಯದಲ್ಲೂ ಕೂಡ ಧರ್ಮಸ್ಥಳ ಸಂಘಟನೆ ಕೂಡ ಇದರ ಜೊತೆಗೆ ಜಾಯಿನ್ ಆಗಿದೆ ನಮ್ಮ ಈ ಇವನ್ನ ಗುರುತಕ್ಕಂತ ಕೆಲಸದಲ್ಲಿ ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೆ 15 ರೂಪಾಯಿ ಕೊಡ್ತಾ ಇದೆ ಯಾ ಕಾರ್ಮಿಕರು ಕೂಡ 5 ರೂಪಾಯಿ ದುಡ್ಡು ಕೊಡಬೇಕಂತ ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯದಲ್ಲಿ ಒಂದು ಅಂದಾಜು ಪ್ರಕಾರ 1 ಕೋಟಿ 50 ಇಂದ 1 ಕೋಟಿ 60 ಲಕ್ಷ ದೊಡ್ಡ ಪ್ರಮಾಣದ ಜನ ಎಲ್ಲ ವರ್ಗದ ಕಾರ್ಮಿಕರು ಕೂಡ ಅಸಂಘಟಿತ ಕಾರ್ಮಿಕರಾಗಿ ನೋಂದಾಯಿಸಲ್ಪಡ್ತಾರೆ ಇದರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ ಈ ಇವನ್ನ ಗುರುತಕ್ಕಂತ ಕೆಲಸದಲ್ಲಿ ಕೇಂದ್ರ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿಗೆ 15 ರೂಪಾಯಿ ಕೊಡ್ತಾ ಇದೆ ಯಾ ಕಾರ್ಮಿಕರು ಕೂಡ 5 ರೂಪಾಯಿ ದುಡ್ಡು ಕೊಡಬೇಕಂತ ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯದಲ್ಲಿ ಒಂದು ಅಂದಾಜು ಪ್ರಕಾರ 1 ಕೋಟಿ 50 ಇಂದ 1 ಕೋಟಿ 60 ಲಕ್ಷ ದೊಡ್ಡ ಪ್ರಮಾಣದ ಜನ ಎಲ್ಲ ವರ್ಗದ ಕಾರ್ಮಿಕರು ಕೂಡ ಅಸಂಘಟಿತ ಕಾರ್ಮಿಕರಾಗಿ ನೋಂದಾಯಿಸಲ್ಪಡ್ತಾರೆ ಇದರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ ವಿಶೇಷ ಅಂದರೆ ಅಟಲ್ ಜಿ ಸ್ಕೀಮ್ ಏನಿತ್ತು ಇನ್ಶೂರೆನ್ಸ್ ಸ್ಕೀಮ್ ಅಟಲ್ ಜಿ ಸ್ಕೀಮ್ ಅನ್ನು ಈ ಅಸಂಘಟಿತ ಕಾರ್ಮಿಕ ಸ್ಕೀಮಿಗೆ ಜಾಯಿನ್ ಮಾಡಿದ್ದಾರೆ ಹಾಗಾಗಿ ಅಪಘಾತಕ್ಕೀಡಾದ 2 ಲಕ್ಷ ರೂಪಾಯಿ ಸಿಗುತ್ತೆ ಅವರೇನಾದರೂ ಅಪಘಾತದಲ್ಲಿ ಪೂರ್ತಿ ಅಂಗವಿಕಲವಾದ 1.5 ಲಕ್ಷ ಸಿಗುತ್ತೆ ಇತರ ಸಂದರ್ಭದಲ್ಲಿ ಅವರಿಗೆ ದೊಡ್ಡ ಅಂಗವಿಕಲವಾದ 1 ಲಕ್ಷ ರೂಪಾಯಿ ಸಿಗುತ್ತೆ ಹಾಗಾಗಿ 144 ವರ್ಗದ ಜನಕ್ಕೆ ಒಂದಾಜು ಕರ್ನಾಟಕದಲ್ಲಿ 1 ಕೋಟಿ 50-65 ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಅತಿ ಶೀಘ್ರದಲ್ಲೇ ನಮ್ಮ ಇಲಾಖೆ ವೇಗದಲ್ಲಿ ಇದನ್ನು ನೋಂದಾಯಿಸಬೇಕು ಅಂತ ಯೋಚನೆ ಮಾಡಿದೆ ಎಲ್ಲ ಶಾಸಕರು ಕೂಡ ಇದಕ್ಕೆ ಸಹಕರಿಸಬೇಕು ಸಹಕರಿಸಿದರೆ ಹೆಚ್ಚೆಚ್ಚು ಅಸಂಘಟಿತ ಕಾರ್ಮಿಕರಿಗೆ ಈ 60 ಲಕ್ಷ ದೊಡ್ಡ ಪ್ರಮಾಣದ ಜನ ಎಲ್ಲ ವರ್ಗದ ಕಾರ್ಮಿಕರು ಕೂಡ ಅಸಂಘಟಿತ ಕಾರ್ಮಿಕರಾಗಿ ನೋಂದಾಯಿಸಲ್ಪಡ್ತಾರೆ ಇದರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ ವಿಶೇಷ ಅಂದರೆ ಅಟಲ್ ಜಿ ಸ್ಕೀಮ್ ಏನಿತ್ತು ಇನ್ಶೂರೆನ್ಸ್ ಸ್ಕೀಮ್ ಅಟಲ್ ಜಿ ಸ್ಕೀಮ್ ಅನ್ನು ಈ ಅಸಂಘಟಿತ ಕಾರ್ಮಿಕ ಸ್ಕೀಮಿಗೆ ಜಾಯಿನ್ ಮಾಡಿದ್ದಾರೆ ಹಾಗಾಗಿ ಅಪಘಾತಕ್ಕೀಡಾದ 2 ಲಕ್ಷ ರೂಪಾಯಿ ಸಿಗುತ್ತೆ ಅವರೇನಾದರೂ ಅಪಘಾತದಲ್ಲಿ ಪೂರ್ತಿ ಅಂಗವಿಕಲವಾದ 1.5 ಲಕ್ಷ ಸಿಗುತ್ತೆ ಇತರ ಸಂದರ್ಭದಲ್ಲಿ ಅವರಿಗೆ ದೊಡ್ಡ ಅಂಗವಿಕಲವಾದ 1 ಲಕ್ಷ ರೂಪಾಯಿ ಸಿಗುತ್ತೆ ಹಾಗಾಗಿ 144 ವರ್ಗದ ಜನಕ್ಕೆ ಒಂದಾಜು ಕರ್ನಾಟಕದಲ್ಲಿ 1 ಕೋಟಿ 50-65 ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಅತಿ ಶೀಘ್ರದಲ್ಲೇ ನಮ್ಮ ಇಲಾಖೆ ವೇಗದಲ್ಲಿ ಇದನ್ನು ನೋಂದಾಯಿಸಬೇಕು ಅಂತ ಯೋಚನೆ ಮಾಡಿದೆ ಎಲ್ಲ ಶಾಸಕರು ಕೂಡ ಇದಕ್ಕೆ ಸಹಕರಿಸಬೇಕು ಸಹಕರಿಸಿದರೆ ಹೆಚ್ಚು